ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಇಲ್ಲಿ ದಾಸರಳ್ಳಿನಲ್ಲಿ ಹೆಚ್ಚು ಜನ ಹಳ್ಳಿಯಿಂದ ಬಂದು ವಾಸ ಮಾಡಿರ್ತಕ್ಕಂಥವ್ರು ಇಲ್ಲಿ ಭಾಳ ಜನ ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರು ರೈತರ ಮಕ್ಕಳು ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದರೆ ಒಂದು ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ಎರಡು ಲಕ್ಷ ಮಾಡಿಬಿಡ್ತೀನಿ ನಾನು ಹೇಳ್ತೀನಿ ಹತ್ತು ವರ್ಷಗಳಲ್ಲಿ ಒಂದು ರೂಪಾಯಿನೂ ಜಾಸ್ತಿ ಆಗಲಿಲ್ಲ ರೈತರ ಆದಾಯ ಇನ್ನೂ ಕಡಿಮೆ ಆಯಿತು ನರೇಂದ್ರ ಮೋದಿಜಿ ಕ್ಯೂ ಝೂಟ್ ಬೋಲಿಯ ಹೇಳಿ ನೀವೇ ಇವರೆಲ್ಲರೂ ಕಾಂಗ್ರೆಸ್ನವರು ನರೇಂದ್ರ ಮುಖ ತೋರಿಸಿ ನರೇಂದ್ರ ಮೋದಿ ಮುಖ ತೋರಿಸಿ ಓಟ್ ತಗೋಬೇಕು ನರೇಂದ್ರ ಮುಖ ಈಗ ನೀನು ನಾನು ಎಲ್ಲೋ ಕೇಳಿದೆ ಒಂದು ಭಾಷಣ ಶೋಭಾ ಕರಂದ್ಲಾಜೆ ಭಾಷಣ ನರೇಂದ್ರ ಮೋದಿಗೆ ಓಟ್ ಕೊಡಿ ನನಗೆ ಓಟ್ ಕೊಡಿ ಅಂತ ಕೇಳಲ್ಲ ಇವರು ನರೇಂದ್ರ ಮೋದಿ ಅವ್ರಿಗೆ ಓಟ್ ಕೊಡಿ ನರೇಂದ್ರ ಮೋದಿ ಅವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅದಕ್ಕೋಸ್ಕರ ಓಟ್ ಕೊಡಿ ನನಗೆ ಕೊಡಿ ಅಂತ ಶೋಭಾ ಕರಂದ್ಲಾಜೆ ಓಟ್ ಕೇಳಲ್ಲ ಆಮೇಲೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು ಯಾವತ್ತಾರು ಶೋಭಾ ಕರಂದ್ಲಾಜೆ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತೇಳಿ ಲೋಕಸಭೆ ನಲ್ಲಾಗಲಿ ಮಾತಾಡಿದಾರ ಮಂಡಲದಲ್ಲಾಗ್ಲಿ ಮಾತಾಡಿದಾರು ಜನ ಇಪ್ಪತ್ತಾರು ಜನ ಆಯ್ಕೆ ಆದರು ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಬಾಯಿ ಬಿಟ್ಟಿದಾರ ಬಾಯಿ ಬಿಟ್ಟಿದಾರ ಮತ್ತೆ ಯಾಕೆ ಹೋಗ್ಬೇಕು ಇವರು ಪಾರ್ಲಿಮೆಂಟ್ಗೆ ಶೋಭಾ ಕರಂದ್ಲಾಜಿನ ಯಾಕೆ ಗೆಲ್ಲಿಸ್ಬೇಕು ಇವರನ್ನ ಗೆಲ್ಸಿದ್ರೆ ರಾಜೀವ್ ಗೌಡ ಅವ್ರನ್ನ ಗೆಲ್ಸಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಗಿದೆ ಅಂಥೇಳಿ ಕೇಳ್ತಕ್ಕಂಥ ಶಕ್ತಿ ರಾಜೀವ್ ಗೌಡರಿಗೆ ಇದೆ ಅದಕ್ಕೋಸ್ಕರ ಇವರನ್ನ ಲೋಕಸಭೆಗೆ ಕಳಿಸ್ಬೇಕ ಬೇಡ ಹಾ ಕಳಿಸ್ಬೇಕ ಬೇಡ ಇಪ್ಪತ್ತೈದು ಜನ ಏನ್ ಅಷ್ಟು ಜನ ಗೆದ್ದಿದ್ರಲ್ಲ ಇಪ್ಪತ್ತಾರು ಜನ ನರೇಂದ್ರ ಮೋದಿಯವ್ರ ಹತ್ರ ನಿಂತ್ಕೊಳ್ಳಿಕ್ಕೆ ಗಡಗಡ ಗಡಗಡ ಅಂತ ನಡುಕ್ತಾರೆ ಗಡಗಡ ಗಡಗಡ ಅಂತ ನಡುಕ್ತಾರೆ ಇಂಥವ್ರಿಗೆ ಓಟ್ ಕೊಡ್ಬೇಕ ಬೇಡ ಅಲ್ಲ ಬೇಡ ಅಲ್ಲ ದಯಮಾಡಿ ಒಂದು ಓಟು ಕೊಡಬೇಡಿ ನೀವು ಇಲ್ಲಿ ಇರ್ತಕ್ಕಂಥ ಜನ ನಿಮ್ಮ ಕುಟುಂಬದವ್ರಿಗೆ ಹೇಳಬೇಕು ಪಕ್ಕದವ್ರಿಗೆ ಹೇಳ್ಬೇಕು ನಿಮ್ಮ ಸ್ನೇಹಿತರುಗಳಿಗೆ ಹೇಳಬೇಕು ನಿಮ್ಮ ಬಂಧುಗಳಿಗೆ ಹೇಳಬೇಕು ದಯಮಾಡಿ ಈ ಸಾರಿ ನರೇಂದ್ರ ಮೋದಿಯವರು ವರ್ಷ ಆಗಿದೆ ಪ್ರಧಾನಮಂತ್ರಿಯಾಗಿ ಈ ದೇಶದ ಜನರಿಗೆ ಸುಳ್ಳು ಹೇಳಿದ್ದಾರೆ ಈ ದೇಶವನ್ನು ಆರ್ಥಿಕವಾಗಿ ದಿವಾಳಿ ಮಾಡಿದ್ದಾರೆ ಅದಕ್ಕೋಸ್ಕರ ಅವರು ಕೊಡಬೇಡಿ ಶ್ರೀಮಂತರ ಪರವಾಗಿ ಕೆಲಸ ಮಾಡೋದು ಇವರು ಯಾರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಲ್ಲ ಇವರು ಶ್ರೀಮಂತರ ಪರವಾಗಿ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಬಹಳ ಮಾತನಾಡ್ತಾರೆ ನರೇಂದ್ರ ಮೋದಿಯವರು ಬಡವರಿಗೋಸ್ಕರ ಈ ದೇಶದ ಬಡವರಿಗೆ ಏನು ಮಾಡಿದ್ರು ಅಂತ ಹೇಳಿ ನೋಡೋಣ ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿದ್ರೆ ನಾನು ಕೇಂದ್ರ ಸರ್ಕಾರನ ಟೀಕೆ ಮಾಡೋದನ್ನು ಬಿಟ್ಬಿಡ್ತೀನಿ ನಾನು ಹೇಳಿ ನೀವೇ ಯೋಚನೆ ಮಾಡಿ